ನವಿಲಾಡಿ ಸಾಮಾನ್ಯವಾಗಿ ದಕ್ಷಿಣ ಭಾರತದ ಎಲ್ಲ ಕಾಡುಗಳಲ್ಲಿ ಕಂಡುಬರುವ ಸಾಮಾನ್ಯ ವೃಕ್ಷ ಹಾಗೂ ಆಯುರ್ವೇದದಲ್ಲಿಯೂ ಸಹ ಉಪಯೋಗಿಸಲ್ಪಡುವಂತಹ ಔಷಧೀಯ ವೃಕ್ಷ ವೈಟೆಕ್ಸ್ ಅಲ್ಟಿಸೀಮಾ ನವಿಲಾಡಿಯ ವೈಜ್ಞಾನಿಕ ಹೆಸರಾಗಿದ್ದು ಲ್ಯಾಮಿಯೇಸಿಯೇ ಕುಟುಂಬಕ್ಕೆ ಸೇರಿದೆ ಸಂಸ್ಕೃತದಲ್ಲಿ ಅಶುಲ ಅತುಲಂ ತಿಲಕಂ ಎಂದರೆ ಕನ್ನಡದಲ್ಲಿ ನವಿಲಾಡಿ ನವುಲಾಡಿ ನೇರುಳೆ ತೊರೆನೆಕ್ಕಿ ಭರಣಿಗೆ ಮೈರೊಳೆ ಇತ್ಯಾದಿ ಹೆಸರುಗಳಿದ್ದು ಆಂಗ್ಲ ಭಾಷೆಯಲ್ಲಿ ಪಿಕಾಕ್ ಚೆಸ್ಟ್ರಿ ಟೈಲ್ ಚೆಸ್ಟ್ರಿ ಪಿಕಾಕ್ ಫೂಟ್ರಿ ಎನ್ನಲಾಗಿದೆ ನವಿಲಾಡಿಯ ಮೂಲ ಇಂಡೋ ಮಲಯನ್ ಕ್ಷೇತ್ರವಾಗಿದ್ದು ಭಾರತ ಸೇರಿದಂತೆ ಚೀನಾ ಶ್ರೀಲಂಕಾ ಮಲೇಷಿಯಾ ಮುಂತಾದ ದೇಶಗಳಲ್ಲಿ ಕಂಡುಬರುತ್ತದೆ ಉಷ್ಣವಲಯದ ಕಾಡುಗಳು ನಿತ್ಯ ಹರಿದ್ವರ್ಣ ಕಾಡುಗಳು ಹಾಗೂ ಕುರುಚಲು ಕಾಡುಗಳಲ್ಲಿಯೂ ಸಹ ಕಂಡುಬರುವ ನವಿಲಾಡಿ ಸುಮಾರು 80 ಅಡಿಗಿಂತಲೂ ಎತ್ತರವಾಗಿ ಬೆಳೆಯುವ ವೃಕ್ಷವಾಗಿದ್ದು ಕಂದು ಮಿಶ್ರಿತ ಮಾಸಲು ಬಿಳಿ ಬಣ್ಣದ ಕಾಂಡದಿಂದ ಕೂಡಿದ್ದು ನೀಳವಾದ ಒಂದೇ ತೊಟ್ಟಿನಲ್ಲಿ 3 ನೀಳವಾದ ಎಲೆಗಳು ಜೋಡಣೆಗೊಂಡಿದ್ದು ನೋಡಲು ತ್ರಿಶೂಲದಂತಿರುತ್ತದೆ ಈ ಎಲೆಗಳು ನವಿಲಿನ ಹೆಜ್ಜೆಯ ಗುರುತನ್ನು ಹೋಲುವುದರಿಂದ ನವಿಲಾಡಿ ನವುಲಾಡಿ ಎನ್ನಲಾಗಿದ್ದು ಆಂಗ್ಲ ಭಾಷೆಯಲ್ಲೂ ಸಹ ಪಿಕಾಕ್ ಫೂಟ್ರಿ ಎನ್ನಲಾಗಿದೆ ಏಪ್ರಿಲ್ನಿಂದ ಮೇ ತಿಂಗಳ ಅವಧಿಯಲ್ಲಿ ನೀಲಿ ಬಣ್ಣದ ಹೂವುಗಳು ಗೊಂಚಲುಗಳಲ್ಲಿ ಜೋಡಣೆಗೊಂಡಿದ್ದು ಜುಲೈನಿಂದ ಆಗಸ್ಟ್ ತಿಂಗಳ ಅವಧಿಯಲ್ಲಿ ಮಣಿಯಾಕಾರದ ಹಸಿರು ಕಾಯಿಗಳು ಗೊಂಚಲುಗಳಲ್ಲಿ ಸಮಾವಿಷ್ಟವಾಗಿದ್ದು ಹಣ್ಣಾದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ ಈ ಹಣ್ಣುಗಳು ಪಕ್ಷಿಗಳಿಂದ ತಿನ್ನಲ್ಪಡುತ್ತವೆ ಆಯುರ್ವೇದ ಸಾಂಪ್ರದಾಯಿಕ ಹಾಗೂ ಸಿದ್ಧವೈದ್ಯ ಚಿಕಿತ್ಸಾ ಪದ್ಧತಿಗಳಲ್ಲಿ ವಾತ ಕಫ ಗಾಯ ವ್ರಣಗಳು ಮೂತ್ರದ ಅಸ್ವಸ್ಥತೆಗಳು ಅಲರ್ಜಿ ಮುಂತಾದ ಕಾಯಿಲೆಗಳಲ್ಲಿ ನವಿಲಾಡಿಯ ಬೇರು ಹಾಗೂ ಎಲೆಗಳನ್ನು ಬಳಸಲಾಗುತ್ತದೆ ಆದರೆ ಇದರ ಉತ್ಪನ್ನಗಳನ್ನು ಕೇವಲ ನುರಿತ ಆಯುರ್ವೇದ ತಜ್ಞರು ಮಾತ್ರ ಬಳಸಬೇಕು ಇಲ್ಲವಾದಲ್ಲಿ ರಕ್ತದೊತ್ತಡ ಅಧಿಕವಾಗುವ ಸಾಧ್ಯತೆಗಳಿವೆ ಹಾಗಾಗಿ ಸಾಮಾನ್ಯರು ಇದನ್ನು ಬಳಸಬಾರದು ಈ ಮರದ ತುಂಡುಗಳನ್ನು ನೆಲಹಾಸುವಿಗೆ ಬಳಸಲಾಗುತ್ತದೆ ಕೂಡ